ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ನೋಡಿ, ಎಲ್ಲರ ನಿರೀಕ್ಷೆಗೆ ತದ್ವಿರುದ್ಧವಾಗಿ 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ. ಆರಂಭದ ದಿನಗಳಲ್ಲಿ ಕರ್ನಾಟಕದ ಜನಾಭಿಮತ ಮೂರು ಪಕ್ಷಗಳಲ್ಲಿ ವಿಭಜನೆ ಆಗುತ್ತೆ, ಹಂಗ್ ಅಸೆಂಬ್ಲಿ ಕರ್ನಾಟಕದಲ್ಲಿ ಬರುತ್ತೆ ಎನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಆದರೆ ಚುನಾವಣೆಗಳು ಸಮೀಪಿಸಿದ ಹಾಗೆ ಕರ್ನಾಟಕದ ಮತದಾರರು ನಿರ್ದಿಷ್ಟವಾದಂತಹ ರಾಜಕೀಯ ಪಕ್ಷದ ಪರವಾಗಿ ಜನಾಭಿಮತವನ್ನು ನೀಡುತ್ತಾರೆ. ಭಾರತೀಯ ಜನತಾ ಪಕ್ಷ ಇಲ್ಲವೇ ಕಾಂಗ್ರೆಸ್, ಜಾತ್ಯತೀತ ಜನತಾದಳ, ಈ ಮೂರು ಪಕ್ಷಗಳಲ್ಲಿ ಯಾವುದಾದರೂ ಒಂದು ಪಕ್ಷಕ್ಕೆ ಬಹುಮತ ಸಿಗಬಹುದು ಅನ್ನೋದು ಜನರ ನಂಬಿಕೆ ಆಗಿದೆ. ಆದರೆ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಚುನಾವಣೆಯ ಫಲಿತಾಂಶ ನಿಜಕ್ಕೂ ಕರ್ನಾಟಕದಲ್ಲಿ ಸಂವೈಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ. ಯಾವುದೇ ಪಕ್ಷಕ್ಕೆ ಸರಳ ಬಹುಮತ ಸಿಕ್ಕಿಲ್ಲ. ನೋಡಿ, ಕರ್ನಾಟಕ ವಿಧಾನಸಭೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 113 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆಲುವನ್ನ ಸಾಧಿಸುತ್ತದೆ ಆ ಪಕ್ಷ ಅಧಿಕಾರದ ಚುಕ್ಕಾಡಿಯನ್ನ ಹಿಡಿಯೋದಿಕ್ಕೆ ಅಗತ್ಯವಾದ ಬಹುಮತವನ್ನ ಪಡೆದುಕೊಂಡಂತಾಗುತ್ತೆ. ಆದರೆ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷ 113 ಮ್ಯಾಜಿಕ್ ಫಿಗರ್ ಅನ್ನು ತಲುಪೇ ಇಲ್ಲ. ನೋಡಿ, ಇನ್ನೇನು ಬಹುಮತದತ್ತ ಧಾವಿಸುತ್ತೆ ಭಾರತೀಯ ಜನತಾ ಪಕ್ಷ ಅನ್ನುವ ನಿರೀಕ್ಷೆ ಇತ್ತು. ಆದರೆ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿರೋದು ಕೇವಲ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಇನ್ನು ಜಾತ್ಯತೀತ ಜನತಾದಳದ ಅಧಿನಾಯಕ ದೇವೇಗೌಡರು ಮತ್ತು ಅವರ ಪುತ್ರ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು 128 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಗೆಲುವು ಸಾಧಿಸುತ್ತದೆ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವರ ಪಕ್ಷ ಗೆಲುವು ಸಾಧಿಸಿರೋದು ಕೇವಲ 38 ವಿಧಾನಸಭಾ ಕ್ಷೇತ್ರ. ಇನ್ನು ಕಾಂಗ್ರೆಸ್, ಸಿದ್ದರಾಮಯ್ಯನವರಂತೂ ಹೇಳ್ತಾ ಇದ್ರು ನಮ್ಮ ಪಕ್ಷ 136 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ, ನಾವು ನುಡಿದಂತೆ ನಡೆದಿದ್ದೇವೆ. ಈ ರೀತಿಯ ಘೋಷಣೆಗಳನ್ನ ಮಾಡ್ತಾ ನಮ್ಮ ಭಾನು ಟಿವಿ MRIB ಸಮೀಕ್ಷೆ ನಡೆಸಿದಂತೆ ಕೇವಲ 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಇದರ ಮೂಲಕ ಕರ್ನಾಟಕದ ಮತದಾರ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ದಾನೆ. ಆದರೆ ಕರ್ನಾಟಕದಲ್ಲಿ ಈಗ ಸಂವೈಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಯಾವ ಪಕ್ಷವನ್ನ ಅಧಿಕಾರದ ಗದ್ದುಗೆಗೇರಿಸಬೇಕು? ಸಂವಿಧಾನದ ಚೌಕಟ್ಟಿನಲ್ಲಿ ಯಾವ ಪಕ್ಷ ಅಧಿಕಾರದ ಸೂತ್ರವನ್ನ ಹಿಡಿಯೋದಿಕ್ಕೆ ಅರ್ಹವಾಗಿದೆ ಅನ್ನೋದು ಇವತ್ತು ಒಂದು ರೀತಿ ದೊಡ್ಡ ಸಂವೈಧಾನಿಕ ಬಿಕ್ಕಟ್ಟನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದೆ. ಸಂಪ್ರದಾಯಗಳಂತೆ, ಸರ್ಕಾರಿಯ ಆಯೋಗದ ತೀರ್ಪಿನಂತೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿರುತ್ತೆ ಅದು ಅಧಿಕಾರದ ಸೂತ್ರವನ್ನು ಹಿಡಿಯಬಹುದು. ಅದರ ಪ್ರಕಾರ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ಭಾರತೀಯ ಜನತಾ ಪಕ್ಷ ಅಧಿಕಾರ ಸೂತ್ರ ಹಿಡಿಯೋದಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಇದರ ಜೊತೆಗೆ ಸರ್ಕಾರಿ ಆಯೋಗ ಒಂದು ವರದಿಯನ್ನು ನೀಡಿದೆ. ಆ ವರದಿಯಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಯಾವುದಾದರೂ ರಾಜಕೀಯ ಪಕ್ಷಗಳು ಮಾಡಿಕೊಂಡಿದ್ರೆ ಅಂತಹ ಚುನಾವಣಾ ಮೈತ್ರಿಯ ಸಂದರ್ಭದಲ್ಲಿ ಅಂಥ ರಾಜಕೀಯ ಪಕ್ಷಗಳು ಚುನಾವಣೆಯ ನಂತರ ಅಧಿಕಾರ ಸೂತ್ರ ಹಿಡಿಯೋದಕ್ಕೆ ಅರ್ಹ ಆಗುತ್ತವೆ. ಒಂದು ವೇಳೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಳ್ಳದೇ ಇದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿರುತ್ತೆ ಆ ಪಕ್ಷವನ್ನ ಅಧಿಕಾರ ರಚಿಸೋದಕ್ಕೆ ಕರಿಬೇಕು ಅನ್ನೋದು ಸರ್ಕಾರಿ ಆಯೋಗದ ವರದಿ. ಹೀಗೆ ಅನೇಕ ವರದಿಗಳು ನಮ್ಮ ಸ್ವತಂತ್ರಾನಂತರದಲ್ಲಿ ಪಾಲಿಸಿಕೊಂಡು ಬಂದ ಸಂಪ್ರದಾಯಗಳ ಲೆಕ್ಕಾಚಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಅಧಿಕಾರ ಸೂತ್ರ ಹಿಡಿಯೋದಿಕ್ಕೆ ಕರೆಯೋದು ನ್ಯಾಯಸಮ್ಮತ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಅದರಂತೆ ರಾಜ್ಯಪಾಲರು ಯಡಿಯೂರಪ್ಪನವರನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನವನ್ನು ನೀಡಿದ್ರು. ಯಡಿಯೂರಪ್ಪನವರು ಆಹ್ವಾನವನ್ನು ಒಪ್ಪಿ ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀನಿ ಎಂದರು. ಅದರಂತೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಇದನ್ನು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿಕೂಟ, ಚುನಾವಣೋತ್ತರ ಮೈತ್ರಿಕೂಟ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದೆ. ಸುಪ್ರೀಂ ಕೋರ್ಟ್ ವಾದ ವಿವಾದ ಪರಸ್ಪರ ಗುಂಪು, ಕಾಂಗ್ರೆಸ್ ಪಕ್ಷದ ವಾದ, JDS ಪಕ್ಷದ ವಾದ ಮತ್ತು ಭಾಜಪದ ವಾದ,
ಇವುಗಳನ್ನು ಆಲಿಸಿ, ವಾದಿಗಳು ಮತ್ತು ಪ್ರತಿವಾದಿಗಳ ವಾದಗಳನ್ನು ಆಲಿಸಿ, ರಾಜ್ಯಪಾಲರು ಯಡಿಯೂರಪ್ಪನವರಿಗೆ ಪ್ರಮಾಣ ವಚನ ಸ್ವೀಕರಿಸಿರೋದಕ್ಕೆ ನೀಡಿರುವ ಆಹ್ವಾನಕ್ಕೆ ತಡೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಪನ್ನು ನೀಡಿದ್ದಾರೆ. ಮತ್ತೆ ತಮ್ಮ ಬೆಂಬಲಿತ ಶಾಸಕರ ಪಟ್ಟಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಈ ದಿನ ಅಂತಂದ್ರೆ May 17 ಗುರುವಾರ ಮುಂಜಾನೆ 4:30 ಈ ತೀರ್ಪನ್ನು ನೀಡಿದೆ. ಮುಂದಿನ 2 ದಿನಗಳಲ್ಲಿ ಏನಾಗುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಈಗ ಇದು ವಿವಾದದ ಹಂತವನ್ನು ತಲುಪಿದೆ. ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 1983 ವಿಧಾನಸಭಾ ಚುನಾವಣೆಯಲ್ಲಿ ಇಂತಹುದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 1980 to 1983 ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿದಿದ್ದ ಗುಂಡೂರಾವ್ ಅವರು ಆ ಚುನಾವಣೆಯಲ್ಲಿ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ದಾರೆ. ವಾಸ್ತವವಾಗಿ ಅವತ್ತು ಗುಂಡೂರಾವ್ ಅಡ್ವೈಸರ್ಸು ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದ ಜೊತೆಗೆ ಗುಲ್ಬರ್ಗಾದ ಚಿತಾಪುರ ವಿಧಾನಸಭಾ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡೋದಕ್ಕೆ ಹೇಳಿದ್ರು. ಆದರೆ ಗುಂಡೂರಾವ್ ಕಡೆಯ ಗಳಿಗೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಆದ್ದರಿಂದ ಸೋಮವಾರಪೇಟೆಯಲ್ಲಿ ಅವರು ಸೋತರು. ಚಿತಾಪುರದಿಂದ ಅವರು ಸ್ಪರ್ಧೆ ಮಾಡಿದ್ದಿದ್ರೆ ಅಲ್ಲಿ ಗೆಲ್ತಾ ಇದ್ರು, ಏನೋ ಗೆಲ್ತಾ ಇದ್ರು ಹೆಚ್ಚು ಕಡಿಮೆ. ಇನ್ನು 1983 ಯಾವ ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು ಅದೇ ಪರಿಸ್ಥಿತಿ ಇವತ್ತು ಅಸ್ತಿತ್ವದಲ್ಲಿ. ಜಾತ್ಯತೀತ ಜನತಾದಳ 38 ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರೆ ಆವತ್ತು ಬಂಗಾರಪ್ಪನವರ ನೇತೃತ್ವದ ಕ್ರಾಂತಿ ರಂಗ 34 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿ, ಆವತ್ತು ಜನತಾ ಪಕ್ಷ 61 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರೆ ಇವತ್ತು ಭಾಜಪ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೈ ಗಳಿಸಿ. 1983 ಯಾವ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಿದ್ದು ಅಂತ ನೋಡಿ. ಕಾಂಗ್ರೆಸ್ ಪಕ್ಷ ಆ್ಯಂಟಿ ಇನ್ಕಂಬೆನ್ಸಿಯ ಪರಿಣಾಮವಾಗಿ ಗಳಿಸಿದ್ದು 82 ವಿಧಾನಸಭಾ ಕ್ಷೇತ್ರ. ಜನತಾ ಪಕ್ಷ ಜಯ ಗಳಿಸಿದ್ದು 61 ವಿಧಾನಸಭಾ ಕ್ಷೇತ್ರ. ಇನ್ನು ಭಾರತೀಯ ಜನತಾ ಪಕ್ಷ ಆವಾಗ ಜಯ ಗಳಿಸಿದ್ದು 18 ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ಸಿಂದ ಸಿಡಿದು ಹೊರಬಂದ ಬಂಗಾರಪ್ಪನವರ ಕ್ರಾಂತಿರಂಗ ಜಯ ಗಳಿಸಿದ್ದು 34 ವಿಧಾನಸಭಾ ಕ್ಷೇತ್ರ. ಇಂಡಿಪೆಂಡೆನ್ಸ್ 22 ವಿಧಾನಸಭಾ ಕ್ಷೇತ್ರ. ಭಾರತೀಯ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ 3 ಕ್ಷೇತ್ರ, RPI 1 ಕ್ಷೇತ್ರಗಳಲ್ಲಿ ಜಯ ಗಳಿಸಿ. ಅಂದರೆ ನೋಡಿ, 1983 ಎಂಥ ಸಂವೈಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ ನೋಡಿ. ಆವಾಗ 82 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ದ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಕ್ಷಗಳ 6 ಸದಸ್ಯರು, RPIನ 1 ಸದಸ್ಯರ ಬೆಂಬಲ ಪಡೆದಿದ್ದರೆ 89 ಅದರ ಜೊತೆಗೆ 22 ಇಂಡಿಪೆಂಡೆನ್ಸ್ ಬೆಂಬಲವನ್ನು ಪಡೆದಿದ್ದರೆ ಅದರ ಜೊತೆಗೆ 22 ಇಂಡಿಪೆಂಡೆನ್ಸ್ ಬೆಂಬಲವನ್ನು ಕಾಂಗ್ರೆಸ್ ಗಳಿಸ್ಕೊಂಡಿದ್ದರೆ ಸುಲಭವಾಗಿ ಸರ್ಕಾರವನ್ನು ರಚನೆ ಮಾಡಬಹುದು. ಆದರೆ ಆವತ್ತು ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿರೋದು ಕೇವಲ 82 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ದ ಪೀಪಲ್ ಆಫ್ ಕರ್ನಾಟಕ ಹ್ಯಾಸ್ ರಿಜೆಕ್ಟೆಡ್ ಕಾಂಗ್ರೆಸ್. ಆದ್ದರಿಂದ ನಾವು ವಿ ಶುಡ್ ಸಿಟ್ ಇನ್ ದಿ ಅಪೋಸಿಷನ್, ವಿ ಶುಡ್ ನಾಟ್ ಫಾರ್ಮ್ ದಿ ಗೌರ್ಮೆಂಟ್ ಅನ್ನುವ ಮಾತನ್ನು ಹೇಳಿದ್ರು. ನೋಡಿ, ಈ ಇಂದಿರಾ ಗಾಂಧಿ ಎಂಥ ಮುತ್ಸದ್ದಿಯಾಗಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಜನಾಭಿಮತ ಬಂದಿಲ್ಲ, ಕಾಂಗ್ರೆಸ್ ಪಕ್ಷವನ್ನ ಜನರು ತಿರಸ್ಕರಿಸಿದ್ದಾರೆ, ಜನರ ಆಶಯಕ್ಕೆ ವಿರುದ್ಧವಾಗಿ ನಾವು ಸರ್ಕಾರವನ್ನ ಮಾಡೋದು ಬೇಡ. ಇಂದಿರಾ ಗಾಂಧಿಯವರು 1983 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಗುಂಡೂರಾವ್ ಅವರಿಗೆ ಅಡ್ವೈಸ್ ಮಾಡಿ, ಇದರ ಪರಿಣಾಮ ಗುಂಡೂರಾವ್ ಅವರು ಸರ್ಕಾರವನ್ನು ರಚಿಸೋದಕ್ಕೆ ಮುಂದಾಗಲಿಲ್ಲ. ಆಗ 61 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ ರಾಮಕೃಷ್ಣ ಹೆಗಡೆ, ಅಂದರೆ ಅವರ ನೇತೃತ್ವದ ಜನತಾ ಪಕ್ಷ, 34 ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ದ ಬಂಗಾರಪ್ಪನವರ ನೇತೃತ್ವದ ಕ್ರಾಂತಿರಂಗ, ಇವೆರಡು ಮೈತ್ರಿಯನ್ನು ಮಾಡಿಕೊಂಡು 95 ವಿಧಾನಸಭಾ ಕ್ಷೇತ್ರಗಳ ಶಾಸಕರ ಬಲವನ್ನು ಗಳಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಮತ್ತು ಪಕ್ಷೇತರ ಶಾಸಕರ ಬೆಂಬಲದಿಂದ ಸರ್ಕಾರವನ್ನು ರಚನೆ ಮಾಡಿದ್ರು. 1983 ಚುನಾವಣೆಯ ಒಂದು ಹಿನ್ನೋಟ ಇದು ನೋಡಿ. ಆವತ್ತು ಕಾಂಗ್ರೆಸ್ 82 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಆದರೆ ಇಂದಿರಾ ಗಾಂಧಿಯವರು ಹೇಳಿದ್ರು, ನಮ್ಮದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ವಿ ಕ್ಯಾನ್ ಕ್ಲೈಮ್ ಟು ಫಾರ್ಮ್ ದಿ ಗೌರ್ಮೆಂಟ್, ಬಟ್
we lost the election due to anti-incumbency wave. People have rejected us. ಆದ್ದರಿಂದ ನಾವು ಸರ್ಕಾರ ಮಾಡೋದು ನೈತಿಕವಾಗಿ ಸರಿಯಲ್ಲ ಅಂತ ಹೇಳಿದ್ರು. ಅದರ ಪರಿಣಾಮ 61 ಸ್ಥಾನಗಳನ್ನು ಗಳಿಸಿದ ಜನತಾ ಪಕ್ಷ, 31 ಸ್ಥಾನ ಗಳಿಸಿದ ಕ್ರಾಂತಿರಂಗ, ಅದರ ಜೊತೆಗೆ 22 ಪಕ್ಷೇತರ ಶಾಸಕರು, 18 ಭಾರತೀಯ ಜನತಾ ಪಕ್ಷದ ಶಾಸಕರು ಇವರನ್ನು ಒಗ್ಗೂಡಿಕೊಂಡಂತಹ ಒಂದು ಸರ್ಕಾರವನ್ನು ರಚನೆ ಮಾಡಿದ್ರು. ಆ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದವರು ರಾಮಕೃಷ್ಣ ಹೆಗಡೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ನೀಡಿತು. ಉಳಿದಂತೆ ಪಕ್ಷೇತರರು, ಅದರಲ್ಲಿ ಅನೇಕ ಪಕ್ಷೇತರರು ಜನತಾ ಪಕ್ಷದ ಜೊತೆ ವಿಲೀನಗೊಂಡರು. ಇದು ಇತಿಹಾಸ. ಈ ಇತಿಹಾಸದ ಪಾಠವನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಕಾಂಗ್ರೆಸ್ಸು 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಕರ್ನಾಟಕದಲ್ಲಿ. ಅದರಲ್ಲಿಯೂ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲಿ ಜನತೆ ಅಂದರೆ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ದಕ್ಷಿಣ ಕರ್ನಾಟಕದ 7-8 ಜಿಲ್ಲೆಗಳಲ್ಲಿ ಜನತೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ದಕ್ಷಿಣ ಕರ್ನಾಟಕದ 7-8 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯಲ್ಲಿ ಜಾತ್ಯತೀತ ಜನತಾದಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಉತ್ತರ ಕರ್ನಾಟಕದ, ಅದರಲ್ಲಿಯೂ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷ ದೊಡ್ಡ ಗೆಲುವನ್ನು ಸಾಧಿಸಿದೆ. ಇನ್ನು ಕಾಂಗ್ರೆಸ್ ತನ್ನ ಇರುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ಪ್ರದರ್ಶಿಸಿರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು, ಅದರ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು. ಅದನ್ನು ಹೊರತುಪಡಿಸಿದರೆ ಉಳಿದ ಭಾಗಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಎಲಿಮಿನೇಟ್ ಆಗಿದೆ. ಇಲ್ಲಿರುವ ಅಷ್ಟೇ, ಕಾಂಗ್ರೆಸ್ ಮ್ಯಾಸಿವ್ ಆದಂಥ ವಿಕ್ಟರಿಯನ್ನು ಪಡ್ಕೊಂಡಿಲ್ಲ. ಹೈದರಾಬಾದ್ ಕರ್ನಾಟಕ, ಬೆಂಗಳೂರು ನಗರ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮ್ಯಾಸಿವ್ ಆದಂತಹ ಜಯವನ್ನು ಗಳಿಸಿಲ್ಲ ಕಾಂಗ್ರೆಸ್. ಇಂಥ ಪರಿಸ್ಥಿತಿ ಒಳಗೆ ಆಡಳಿತ ವಿರೋಧಿ ಅಲೆ ಇರೋದು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಈ ಆಡಳಿತ ವಿರೋಧಿ ಅಲೆಯನ್ನು ಒಪ್ಪಿಕೊಂಡು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಕುಳಿತುಕೋಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಇವತ್ತು ಜಾತ್ಯತೀತ ಜನತಾದಳದ ಜೊತೆ ಸರ್ಕಾರ ರಚಿಸೋದಕ್ಕೆ ಮುಂದಾಗಿದೆ. ಆದರೆ ಸಂಖ್ಯಾಬಲದ ದೃಷ್ಟಿಯಿಂದ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಸರ್ಕಾರ ರಚನೆಗೆ ಪೂರಕವಾಗಿ 118 ಶಾಸಕರ ಬೆಂಬಲವನ್ನು ಪಡೆದಿದ್ದಾರೆ. ಮೇಲ್ನೋಟಕ್ಕೆ ಅವರಿಗೆ ಸರ್ಕಾರ ರಚಿಸುವ ಎಲ್ಲ ಅರ್ಹತೆ ಇದೆ ಸಂಖ್ಯಾಬಲದ ದೃಷ್ಟಿಯಿಂದ. ಆದರೆ ನೈತಿಕತೆಯ ದೃಷ್ಟಿಯಿಂದ 104 ಶಾಸಕರ ಬೆಂಬಲ ಪಡೆದಿರುವ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರ ರಚಿಸುವ ಅಧಿಕಾರ ಇದೆ. ಒಂದು ಕಡೆ ಸಂಖ್ಯಾಬಲ, ಮತ್ತೊಂದು ಕಡೆ ನೈತಿಕತೆ, ಇವೆರಡರ ನಡುವೆ ಸಂಘರ್ಷ ಆರಂಭ ಆಗಿದೆ. ಮತದಾರ ಇದರ ಬಗ್ಗೆ ತೀರ್ಪನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತದಾರ ತನ್ನ ತೀರ್ಪನ್ನು ಕೊಟ್ಟು ಆಗೋಗಿದೆ. ಇನ್ನು 5 ವರ್ಷಗಳ ಕಾಲ ಮತದಾರ ಮತ್ತೆ ತನ್ನ ತೀರ್ಪನ್ನು ನೀಡೋದಕ್ಕೆ ಕಾಯಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಂವೈಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇಷ್ಟೆಲ್ಲದರ ನಡುವೆ ನೈತಿಕತೆಯನ್ನು ಪ್ರತಿಪಾದಿಸುತ್ತಾ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಅಧಿಕಾರ ಸೂತ್ರವನ್ನು ಹಿಡಿದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ನಮಗೆ ಅಧಿಕಾರ ನೀಡಬೇಕು ಅನ್ನುವ ಸಂಖ್ಯಾಬಲದ ಹೋರಾಟವನ್ನು ಮುಂದುವರೆಸಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ಕರ್ನಾಟಕದ ಜನರಿಗೆ ಇದರಿಂದ ರೋಸಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಈ ಒಂದು ಜನತಾಂತ್ರಿಕ ವ್ಯವಸ್ಥೆ, ಈ ಸಂವೈಧಾನಿಕ ಬಿಕ್ಕಟ್ಟು ಇಲ್ಲಿ ಸೃಷ್ಟಿಯಾಗಿರೋದಕ್ಕೆ ಒಂದು ಉತ್ತಮವಾದಂತಹ ಮಾರ್ಗವನ್ನು ತೋರಿಸಬೇಕು, ದಾರಿಯನ್ನು ತೋರಿಸಬೇಕು, ಬೆಳಕನ್ನು ತೋರಿಸಬೇಕು, ಈ ಸಂವೈಧಾನಿಕ ಬಿಕ್ಕಟ್ಟನ್ನು ಬಗೆಹರಿಸಬೇಕು. ಇದು ಕರ್ನಾಟಕದ ಮತದಾರರ ನಿರೀಕ್ಷೆ ಆಗಿದೆ. ಲೆಟ್ ಅಸ್ ಸಿ ಕರ್ನಾಟಕದ ಮತದಾರರ ಈ ನಿರೀಕ್ಷೆಗೆ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಮಾರ್ಗದರ್ಶನ ನೀಡುತ್ತೆ ಅನ್ನೋದನ್ನು ನಾವು ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.